ಆರ್ಟಿಇ ಅಡಿ ಈ ವರ್ಷ 136,000 ಸೀಟ್ಗಳನ್ನು ನೀಡಲಾಗ್ತಿದೆ ಅಂತ ಸಚಿವ ತನ್ವೀರ್ ಸೇಠ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಪಠ್ಯಪುಸ್ತಕ ಮಾರಾಟ ನಿಷೇಧ ಮಾಡಿ ಖಾಸಗಿ ಶಾಲೆಯನ್ನ ಗುರಿಯಾಗಿಸಿಲ್ಲ, ಆದರೆ ಕೆಲವು ಶಾಲೆಗಳು ಈ ನೆಪದಲ್ಲಿ ಹೆಚ್ಚು ಶುಲ್ಕವನ್ನು ವಸೂಲಿ ಮಾಡ್ತೀವಿ ಅಂತ ಗುಡುಗಿದ್ದಾರೆ. ಇನ್ನು ಪಠ್ಯಪುಸ್ತಕ ನೀಡುವುದು ಸರ್ಕಾರದ ಜವಾಬ್ದಾರಿ, ಇನ್ಮುಂದೆ ರಾಜ್ಯದಲ್ಲಿ ಆರಂಭವಾಗುವಂತಹ ಎಲ್ಲ ಶಾಲೆಗಳು ಶಿಕ್ಷಣ ಇಲಾಖೆ ಅಡಿ ಬರಬೇಕು ಅಂತ ಹೇಳಿದ್ದಾರೆ. ಇದೇ ವೇಳೆ ಖಾಸಗಿ ಶಾಲೆಗಳು ಶುಲ್ಕ ಪಾವತಿಸದಿದ್ದರೆ ಮನೆಗೆ ಕಳಿಸ್ತಿರುವಂತಹ ದೂರು ಬಂದಿವೆ ಅಂತ ಅವರು ಹೇಳಿದ್ದಾರೆ. ಖಾಸಗಿ ಶಾಲೆಗಳ ಬೇಡಿಕೆ ಈಡೇರಿಸೋಕೆ ಸಭೆ ಕರೆಯಲಾಗುವುದು ಅಂತ ಸಚಿವರು ತಿಳಿಸಿದ್ದಾರೆ. ಸಂದರ್ಭದಲ್ಲಿ ಅವರ ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ಕೊಡುವಂಥದಕ್ಕೆ ನಮ್ಮ ಮೂಲ ಕಾಯ್ದೆಯಲ್ಲಿ ಸೆಕ್ಷನ್ 5 ನಾವು ಏನು ಇನ್ಸರ್ಟ್ ಮಾಡಿದ್ದೇವೆ, ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಆಫ್ ಚೈಲ್ಡ್, ಆ ಕಾರಣಕ್ಕಾಗಿ ಶಾಲೆಗಳನ್ನ ಸೂಕ್ಷ್ಮವಾದಂತಹ ಸ್ಥಳಗಳಂತ ಘೋಷಣೆ ಮಾಡುವಂಥದ್ದು, ಪೋಷಕರು ಅಲ್ಲದೆ ಇರುವಂತಹದ್ದು ಶಾಲೆಗೆ ಪ್ರವೇಶ ಮಾಡುವಂಥದ್ದು ನಿಷೇಧ ಮಾಡುವಂತಹ ಚಿಂತನೆ ನಾವು ಈಗಾಗಲೇ ನಡೆಸ್ತಾ ಇದ್ದೀವಿ. ಹಾಗಾಗಿ ಶಾಲೆಗಳು ಕಾನೂನುಬದ್ಧವಾಗಿ ನಮ್ಮ ಕಾಯ್ದೆಗೆ ಅನುಗುಣವಾಗಿ ನಡೆಸಿದಂತಹ ಸಂದರ್ಭದಲ್ಲಿ ಅವರಿಗೆ ರಕ್ಷಣೆ ಕೊಡುವಂತಹ ಹೊಣೆಗಾರಿಕೆ ರಾಜ್ಯ ಸರ್ಕಾರದಿದ್ದೇ ಇರುತ್ತೆ. ಆದರೆ ಉಲ್ಲಂಘನೆ ಮಾಡಿದಂತಹ ಸಂದರ್ಭದಲ್ಲಿ ಅವರ ಮೇಲೆ ಕ್ರಮ ತಗೊಳ್ಳುವಂಥದ್ದು ನಾವು ಮುಂದಾಗಬೇಕಾಗುತ್ತೆ. ಆ ಮೂರು ಬೇಡಿಕೆಗಳು ಇವತ್ತು ಏನು ನನಗೆ ಕೊಟ್ಟಿದ್ದಾರೆ, ನಾನು ಇಲಾಖೆಯ ಸ್ಪಷ್ಟವಾದಂತಹ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ನಾನು ಮತ್ತೊಮ್ಮೆ ಪ್ರತಿನಿಧಿಗಳ ಜೊತೆಗೆ ಸಭೆ ಮಾಡಿ ಇತ್ಯರ್ಥ ಮಾಡುವಂಥದ್ದು ಮುಂದಾಗ್ತೇನೆ. ಈಗಾಗಲೇ ನಾವು ಪುಸ್ತಕ ಮಾರಾಟ ಮಾಡುವಂತಹ ನಿಷೇಧದ ಒಂದು ಆಜ್ಞೆಯನ್ನು ನಾವು ಈಗಾಗಲೇ ಹೊರಡಿಸಿದ್ದೇವೆ. ಆರ್ಟಿಇ ಸೀಟ್ಗಳ ಹಂಚಿಕೆ ಮಾಡುವಂಥದ್ದು ಮೊದಲನೇ ಸುತ್ತು ಈಗಾಗಲೇ ನಾವು ಮುಗಿಸಿದ್ದೇವೆ. ಯಾವ್ಯಾವ ಶಾಲೆಗಳಿಗೆ ಬೇಡಿಕೆ ಇರಲಿಲ್ಲ ಅಲ್ಲಿ ಮತ್ತೊಮ್ಮೆ ಅರ್ಜಿಗಳನ್ನ ಕರೆಯುವಂಥದ್ದು ಮಾಡಿದ್ದೇವೆ. ಸೊ ಹಾಗಾಗಿ ನಮಗೆ ಈ ಹಿಂದಿನ ವರ್ಷಗಳಲ್ಲಿ ಇದ್ದಂಥದ್ದು ಖಾಸಗಿ ಶಾಲೆಗಳು ನಮ್ಮ ಇಲಾಖೆಗೆ ದುಡ್ಡು ಕಟ್ಟಿ ನಮ್ಮ ಪಠ್ಯಪುಸ್ತಕಗಳನ್ನ ಪಡೆಯುವಂತಹ ಒಂದು ಸನ್ನಿವೇಶ ಇತ್ತು. ಎಲ್ಲೆಲ್ಲಿ ನಾವು ದುಡ್ಡನ್ನು ಪಡ್ಕೊಂಡಿದ್ದೇವೆ ಅವರಿಗೆ ಸ್ವತಃ ನಾವೇ ಪುಸ್ತಕಗಳನ್ನ ತಲುಪಿಸುವಂಥ ಕೆಲಸ ಮಾಡ್ತೀವಿ. ಎಲ್ಲಿ ಇನ್ನೂ ದುಡ್ಡು ಕಟ್ಟಬೇಕಾಗಿದೆ ಅಂತ ಪೋಷಕರಿಗೆ ನೇರವಾಗಿ ಅವರು ಮಾರುಕಟ್ಟೆಯಿಂದ ಅವರಿಗೆ ಖರೀದಿ ಮಾಡುವಂಥದ್ದಕ್ಕೂ ಅವಕಾಶ ಮಾಡಿಕೊಡ್ತಾರೆ.